ಎಷ್ಟು ಮೀಟರ್ ಕಾಂಕ್ರೀಟ್ ಅದೇ ಎಷ್ಟು ಮೀಟರ್ ಡಾಕ್ಟರ್ ಎಮ್ ಎಸ್ ನಿಗ್ರೋ ಎಮ್ ಎಸ್ ನಿಗ್ರೋ ಮುಂದೆ 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 ಮ
ಮಾಡೋರ್ ಮುಂದ್ಗಡೆ ಬರ್ಬೇಕು, ಇಂಜಿನಿಯರ್ ಹಿಂದ್ಗಡೆ ಇರೋದು. ಐದೂವರೆ ಮೀಟರ್ ಅಗಲ ಪೂರ್ತಿ ಅಗಲ ತಗೊಂಡ್ಗಳಲ್ಲಿ ಐದೂವರೆ ಮೀಟರ್ ಅಲ್ಲ, 1.8 ಎರಡು ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ಆಗ್ತದೆ. ಅದ್ರ ಮುಂತರ ಸರ್ ಮೇಲೆ ಅನುಮಾನ ಮಾಡ್ಬಾರ್ದು. ಅದೇ ನಮಗುಂಟಲ್ಲ ಬೇರೆ ವಿಷಯ ಅಲ್ಲ, ಅವ್ರ ಬಗ್ಗೆ ಅವ್ರು ಮಾಡ್ಕೊಟ್ಟಿದ್ರು ಮಾಡ್ಕೊಡ್ತಂಗ ಇವ್ರು ಮಾಡ್ಲಂತ ಬರ್ಬಾರ್ದು. 1.8 ಕಿಲೋಮೀಟರ್ ಕಾಂಕ್ರೀಟ್ ರೋಡ್ ನಾಗ್ಪುರ್ ಬಿಟ್ಟಿರ್ತೀವಿ, 2,200 ಮೀಟರ್ ಆಗ್ತದೆ. ಏನ್ ಮಾಡ್ತಿದ್ರು, ಕಾಂಕ್ರೀಟ್ ಹಾಕ್ತಿರೋ ಡಾಂಬರ್ ಹಾಕ್ತಿರೋ? ಈಗ ಇಲ್ಲಿಂದ ಸೂಪರ್ ಬಜಾರ್ ಹೋಗ್ಬಿಟ್ಟು ಅಲ್ಲಿ ಮುಂದೆ ಏನ್ ಮಾಡ್ತೀರಿ? ಡಾಂಬರ್ ಮಾಡ್ತಾರೆ ಅರ್ಧದಲ್ಲಿ ಮಾಡ್ಕೊಳ್ಳಿ, ಜೆಸಿಬಿ ಹಾಳಾಗದೆ ಇಟಚಿ ಹಾಳಾಗದೆ ಕಾಮಗಾರಿ ಸ್ಟಾಪ್ ಮಾಡೋದು. ಭರವಸೆ ನಿಮ್ಮತ್ರ ಕೇಳಿಸ್ತೇವೆ ನಾವು. ಸಣ್ಣ ಪುಟ್ಟ ಇದ್ರೆ ನೀವು ಸರಿ ಮಾಡ್ಕೊಂಡ್ರೆ ನಿಮ್ ಜೊತೆಗೆ ಇದ್ರೆ ಸರಿ ಮಾಡಿ, ನಾವು ಸರಿ ಮಾಡುದು ಬಿಟ್ರೆ ಈಗ ಅದನ್ನ ಮಾಡಿ ನಿಮ್ ಹತ್ರ ಮಾತಾಡ್ಲಿಕ್ಕೂ ಕೊಡ್ಲಿ ಅವ್ರು ನಮ್ಗೆ. ನಾನು ಬಿಟ್ಟಾಕ್ಬಿಡಿ ಬೇರೆ, ನಾ ಇದ್ದಂಗೆ ನೀವೇನ್ ಬೇಕಿಲ್ಲ. ನಿಮ್ಗೆ ಸುನಿಲ್ ನಾಯ್ಕ ಹಿಡಿದು ಕೇಳುವ ಅದಕ್ಕೆ ಲಾಭ ಸರಿ, ಅದಕ್ಕೆ ಕೇಳಿದೀಗ ಈಗ ಎಲ್ಲರಿಗೆ ಕಂಪ್ಲೇಂಟ್ ನಿಲ್ತಾರಲ್ಲ, ನಾನು ನಿಮ್ಗೆ ರೀಚಾರ್ಜ್ ಮಾಡಿ ಡಾಮರ್ ಮಾಡ್ತೀನಿ. ಒಂದು ಮಾತು ಹೇಳಿ ಸರ್, ರೋಡ್ ಯಾವಾಗ ಶುರು ಮಾಡಿ ಯಾವಾಗ ಮತ್ತೊಂದು ನೀವು ಒಳ್ಳೆಯವ್ರೊಂದು ಗೊತ್ತುಂಟು, ಸಣ್ಣ ತಾಳ್ಮಕ್ಕೆ ರೋಡ್ ಆಗತ್ತೆ ಹೌದಾ? ಆ ತರ ಆಗ್ಬಾರ್ದು, ಬ್ರಿಡ್ಜ್ ಅಲ್ಲಿ ನೀರು ನಿಲ್ತದೆ ಇಷ್ಟು. ಶುರು ಮಾಡೋ ದಿನದಿಂದ ಯಾವಾಗ ಕ್ಲೋಸ್ ಮಾಡ್ತೀರಿ ಹೇಳಿ? ಶುರು ಮಾಡೋ ದಿನದಿಂದ ಯಾವಾಗ ಕ್ಲೋಸ್ ಮಾಡ್ತೀರಿ ಹೇಳಿ?